ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಪ್ರಕೃತಿಯಲ್ಲಿರುವ ಕೆಲವು ದೃಶ್ಯಗಳನ್ನು ನೋಡೋಕೆ ತುಂಬಾ ಆಸಕ್ತಿಕರವಾಗಿದ್ರೆ ಇನ್ನೂ ಕೆಲವು ದೃಶ್ಯಗಳು ಬಹಳ ವಿಚಿತ್ರವಾಗಿರುತ್ತವೆ. ಈ ಪ್ರಕೃತಿಯಲ್ಲಿ ವಿಧ ವಿಧವಾದ ಮರಗಿಡಗಳು, ವಿಚಿತ್ರ ಜಂತುಗಳು ಇರೋದನ್ನ ನಾವು ಗಮನಿಸಬಹುದು. ಈ ಜೀವರಾಶಿಗಳಲ್ಲಿ ಒಂದೊಂದು ಜೀವಿಗಳಲ್ಲಿ ಒಂದೊಂದು ಪ್ರತ್ಯೇಕತೆ ಇರುತ್ತೆ. ಈ ಜೀವಿಗಳಲ್ಲಿ ಕೆಲವು ಪ್ರಾಣಿಗಳು ಎಷ್ಟು ಅಪರೂಪವಾಗಿ ಎಷ್ಟು ವಿಚಿತ್ರವಾಗಿರುತ್ತವೆ ಅಂದ್ರೆ ಬಹಳಷ್ಟು ಜನ ಮನುಷ್ಯರಿಗೆ ಅವುಗಳ ಬಗ್ಗೆ ಗೊತ್ತೇ ಇರಲ್ಲ. ಸೋ ಈ ವಿಡಿಯೋದಲ್ಲಿ ನಾವು ಈ ಪ್ರಪಂಚದಲ್ಲಿರುವ 10 ವಿಚಿತ್ರ ಜೀವಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಂತಹ ಜೀವಿಗಳನ್ನು ನೀವು ಯಾವತ್ತೂ ನೋಡಿರಲ್ಲ. ಇನ್ಫ್ಯಾಕ್ಟ್ ಈ ವಿಡಿಯೋ ಮಾಡುವವರಿಗೆ ಇದರಲ್ಲಿರುವ ಕೆಲವು ಜೀವಿಗಳ ಬಗ್ಗೆ ನನಗೂ ಗೊತ್ತಿರಲಿಲ್ಲ. ಈ ಜೀವಿಗಳಲ್ಲಿ ಪ್ರತಿಯೊಂದರಲ್ಲೂ ಯಾವುದಾದ್ರೂ ಒಂದು ಪ್ರತ್ಯೇಕತೆ ಇದ್ದೇ ಇರುತ್ತೆ. ಸೊ ಈ ವಿಚಿತ್ರ ಜೀವಿಗಳು ನಿಮಗೆ ಇಷ್ಟವಾಗುತ್ತವೆ ಎಂದು ಭಾವಿಸುತ್ತೇನೆ. ಸೊ ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಕೊಡ್ಬೇಡಿ, ಯಾಕೆಂದ್ರೆ ನೀವು ಲೈಕ್ ಮಾಡೋದ್ರಿಂದ ಈ ವಿಡಿಯೋನ ಯೂಟ್ಯೂಬ್ ಇನ್ನೂ ಜಾಸ್ತಿ ಜನರಿಗೆ ರೆಕಮೆಂಡ್ ಮಾಡುತ್ತೆ. ಸೊ ಪ್ಲೀಸ್ ಲೈಕ್ ದಿಸ್ ವಿಡಿಯೋ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ನಂಬರ್ ಒನ್, ಬುಷ್ ವೈಪರ್ಸ್. ಇದು ಒಂದು ರೀತಿಯ ಹಾವು. ನಾನು ಇಲ್ಲಿಯವರೆಗೆ ನಮ್ಮ ಚಾನಲ್ ಅಲ್ಲಿ ಬಹಳಷ್ಟು ರೀತಿಯ ಹಾವುಗಳ ಬಗ್ಗೆ ಹೇಳಿದ್ದೀನಿ. ಅಂಡ್ ನೀವು ಕೂಡ ಬಹಳಷ್ಟು ಹಾವುಗಳನ್ನ ನೋಡಿರ್ತೀರಾ. ಆದ್ರೆ ಎಂದಾದ್ರೂ ಇಂತಹ ಚರ್ಮವಿರುವ ಹಾವನ್ನ ನೋಡಿದಿರಾ? ಈ ಬುಷ್ ವೈಪರ್ ಅನ್ನ ನೋಡಿದ್ರೆ ಇದು ಮರದಿಂದ ಎಲೆಗಳನ್ನ ತಗೊಂಡು ಅದರ ಬಾಡಿಗೆ ತಕ್ಕಂತೆ ಒಂದು ಡ್ರೆಸ್ ಹಾಕಿಕೊಂಡಿರುವ ಹಾಗೆ ಕಾಣಿಸುತ್ತೆ. ಇಂತಹ ವಿಚಿತ್ರವಾದ ಹಾವುಗಳು ಹೆಚ್ಚಾಗಿ ಆಫ್ರಿಕಾ ಕಾಡುಗಳಲ್ಲಿ ಸಿಗುತ್ತವೆ. ಹಾಗೆಯೇ ಈ ಬುಷ್ ವೈಪರ್ಸ್ ಕೂಡ ಆಫ್ರಿಕಾದಲ್ಲೇ ಕಾಣಿಸುತ್ತವೆ. ಈ ಹಾವುಗಳನ್ನ ನೋಡೋಕೆ ಅಷ್ಟು ದೊಡ್ಡದಾಗೇನು ಕಾಣಲ್ಲ, ಆದ್ರೆ ತುಂಬಾ ಅಪಾಯಕಾರಿ ಹಾವು ಅಂತ ಹೇಳ್ಬೋದು. ಈ ಹಾವಿನ ವಿಷ ಎಷ್ಟು ಅಪಾಯ ಅಂದ್ರೆ ಇದು ಒಂದು ಸಲ ಕಚ್ಚಿದ್ರೆ ಮನುಷ್ಯ ಕೇವಲ ಕೆಲವೇ ಸೆಕೆಂಡ್ಸ್ ಗಳಲ್ಲಿ ಸತ್ತುಪ್ತಾನೆ. ಈ ಹಾವು ಹೆಚ್ಚಾಗಿ ಮರಗಿಡಗಳ ಮೇಲೆಯೇ ವಾಸಿಸುತ್ತೆ. ಅಲ್ಲಿರುವ ಇತರ ಜೀವಿಗಳನ್ನ ಭೇಟಿಯಾಡ್ತಾ ಇರುತ್ತೆ. ಈ ಹಾವು ಡೇ ಟೈಮ್ ಅಲ್ಲಿ ಆರಾಮಾಗಿ ನಿದ್ದೆ ಮಾಡಿ ರಾತ್ರಿ ಆದ ತಕ್ಷಣ ಬೇಟೆಯನ್ನ ಶುರು ಮಾಡುತ್ತೆ. ನಂಬರ್ ಟು, ಸೈಗಾ ಆಂಟಿಲೋಪ್. ಈ ಪ್ರಾಣಿ ಜಿಂಕೆಗಳ ಜಾತಿಗೆ ಸೇರಿದೆ. ಸೊ ಈ ರೀತಿಯ ಜಿಂಕೆಗಳು ಸೆಂಟ್ರಲ್ ಏಷ್ಯಾದ ಕೆಲವು ಪ್ರಾಂತ್ಯಗಳಲ್ಲಿ ಕಂಡು ಬರುತ್ತವೆ. ಈ ಜೀವಿಗಳಲ್ಲಿರುವ ಪ್ರತ್ಯೇಕತೆ ಏನಂದ್ರೆ ಇವುಗಳ ಮೂಗು. ಇದರ ಮೂಗನ್ನ ನೋಡಿದ್ರೆ ಕೆಲವು ಜೇನು ಹುಳುಗಳು ಬಂದು ಇದರ ಮೂಗನ್ನ ಕಚ್ಚಿ ಉಬ್ಬಿರುವ ಹಾಗೆ ಕಾಣಿಸುತ್ತೆ. ಈ ವಿಡಿಯೋ ಕ್ಲಿಪ್ ನಲ್ಲಿ ನಿಮಗೆ ಕೆಲವು ಜಿಂಕೆಗಳು ಕೊಂಬೆಗಳಿರುವ ಹಾಗೆ ಇನ್ನು ಕೆಲವು ಕೊಂಬೆಗಳು ಇರದ ಹಾಗೆ ಕಾಣಿಸುತ್ತವೆ. ಇವುಗಳಲ್ಲಿರುವ ವ್ಯತ್ಯಾಸವೇನಂದ್ರೆ ಕೊಂಬುಗಳಿರುವ ಜಿಂಕೆಗಳು ಗಂಡು ಜಿಂಕೆಗಳು, ಅಂಡ್ ಕೊಂಬುಗಳಿಲ್ಲದ ಜಿಂಕೆಗಳು ಹೆಣ್ಣು ಜಿಂಕೆಗಳು. ಅಂಡ್ ಇವುಗಳಲ್ಲಿರುವ ಇನ್ನೊಂದು ಪ್ರತ್ಯೇಕತೆ ಏನೆಂದ್ರೆ ಇವು ಬಹಳ ವೇಗವಾಗಿ ಓಡಬಲ್ಲವು. ಇವು ಸುಮಾರು ಗಂಟೆಗೆ 80 ಕಿಲೋಮೀಟರ್ ವೇಗದಿಂದ ಓಡಬಲ್ಲವು. ನಂಬರ್ ತ್ರೀ, ಜಕಾನಾ ಬರ್ಡ್. ಫ್ರೆಂಡ್ಸ್, ನೀವು ಯಾವತ್ತಾದ್ರೂ 10 ಕಾಲುಗಳಿರುವ ಪಕ್ಷಿಯನ್ನ ನೋಡಿದಿರಾ? ಹಾಗಾದ್ರೆ ಈ ಪಕ್ಷಿಯನ್ನ ಒಂದ್ಸಲ ನೋಡಿ. ಪ್ರಕೃತಿಯಲ್ಲಿರುವ ಒಂದು ಅದ್ಭುತ ಅಂತ ಅನ್ಬೋದು. ಈ ಪಕ್ಷಿ ಈ ಪ್ರಪಂಚದಲ್ಲಿ ಬಹಳಷ್ಟು ಪ್ರದೇಶಗಳಲ್ಲಿ ಕಂಡು ಬರುತ್ತೆ, ಆದ್ರೆ ಹೆಚ್ಚಾಗಿ ಆಸ್ಟ್ರೇಲಿಯಾದ ಕೆರೆಯಲ್ಲಿ ಎಲೆಗಳ ಮೇಲೆ ನಡೆದಾಡ್ತಾ ಇರುತ್ತೆ. ಸೊ ನಿಮಗೆ ಈಗಾಗಲೇ ಒಂದು ಡೌಟ್ ಬಂದಿರಬಹುದು, ನಿಜವಾಗ್ಲೂ ಈ ಪಕ್ಷಿಗೆ 10 ಕಾಲುಗಳಿರುತ್ತವ ಅಂತ. ಕಾಡಿನಲ್ಲಿ ಬಹಳಷ್ಟು ಕ್ರೂರ ಜಂತುಗಳಿರುತ್ತವೆ. ಅಂತಹ ಸಮಯದಲ್ಲಿ ಈ ಪಕ್ಷಿಯ ಮರಿಗಳು ಆ ಜಂತುಗಳಿಗೆ ಆಹಾರವಾಗಿ ಬಿಡುತ್ತವೆ. ಸೊ ತನ್ನ ಮರಿಗಳನ್ನ ರಕ್ಷಿಸಿಕೊಳ್ಳೋಕೆ ಇದು ತನ್ನ ರೆಕ್ಕೆಗಳಲ್ಲಿ ತನ್ನ ಮರಿಗಳನ್ನ ಈ ರೀತಿ ಬಚ್ಚಿಟ್ಟುಕೊಳ್ಳುತ್ತೆ. ಅದಕ್ಕಾಗಿಯೇ ನಾವು ಕೆಲವೊಂದ್ಸಲ ನೋಡ್ತಾ ಇರುವಾಗ ಇದಕ್ಕೆ ತುಂಬಾ ಜಾಸ್ತಿ ಕಾಲುಗಳಿರುವ ಹಾಗೆ ಕಾಣಿಸುತ್ತವೆ. ಆದ್ರೆ ಇವು ಆ ಪಕ್ಷಿಯ ಕಾಲುಗಳಲ್ಲ, ಅದರ ಮರಿಗಳ ಕಾಲುಗಳು. ಆಕ್ಚುಲಿ ಈ ಪಕ್ಷಿಗೆ ನಾರ್ಮಲ್ ಆಗಿ 2 ಕಾಲುಗಳಿರುತ್ತವೆ, ಅಂಡ್ ಅದರ ಕಾಲುಗಳ ಬೆರಳುಗಳು ತುಂಬಾ ಉದ್ದವಾಗಿರುತ್ತವೆ. ಇದರಿಂದ ಇವು ನೀರಿನ ಮೇಲೆ ಇರುವ ಎಲೆಗಳ ಮೇಲೆ ನಡೆದಾಡಲು ಸಹಾಯವಾಗುತ್ತವೆ. ನಂಬರ್ ಫೋರ್, ಸ್ನಬ್ ನೋಸ್ ಮಂಕಿ. ಫ್ರೆಂಡ್ಸ್, ಈ ಜೀವಿಯನ್ನ ಒಂದ್ಸಲ ಚೆನ್ನಾಗಿ ಗಮನಿಸಿ. ಮಾಮೂಲಿಯಾಗಿ ನಾವು ನೋಡುವ ಕೋತಿಗಳಿಗಿಂತ ಇವು ಬಹಳ ವಿಚಿತ್ರವಾಗಿರುತ್ತವೆ. ಇವುಗಳ ಮೂಗು ಅಸ್ಥಿಪಂಜರದ ಮೂಗು ಹೇಗಿರುತ್ತೋ ಆ ರೀತಿ ಕಾಣಿಸುತ್ತೆ. ಅಂಡ್ ಇವುಗಳ ಮೈ ಮೇಲೆ ಇರುವ ಹೇರ್ಸ್ ಕೂಡ ಗೋಲ್ಡ್ ಕಲರ್ ನಲ್ಲಿ ಇರುತ್ತವೆ. ಈ ಕೋತಿಗಳು ಬಹಳ ಅಪರೂಪದ ಜಾತಿಗೆ ಸೇರಿವೆ. ಇವು ಹೆಚ್ಚಾಗಿ ದಕ್ಷಿಣ ಚೀನಾ, ಟಿಬೆಟ್, ವಿಯೆಟ್ನಾಂ ಬೆಟ್ಟಗಳ ಕಾಡುಗಳಲ್ಲಿ ಕಾಣಿಸುತ್ತವೆ. ನೋಡೋಕೆ ಇವು ತುಂಬಾ ಕ್ಯೂಟ್ ಅಂಡ್ ಡೀಸೆಂಟ್ ಆಗಿ ಕಾಣಿಸುತ್ತವೆ. ಆದ್ರೆ ಇವುಗಳ ಮೂಗಿನ ಆಕಾರದ ಕಾರಣದಿಂದ ಮಳೆ ಬಂದಾಗ ಇವುಗಳಿಗೆ ತುಂಬಾ ತೊಂದರೆ ಆಗುತ್ತೆ. ಯಾಕಂದ್ರೆ ಮಳೆ ಬೀಳುವಾಗ ಮಳೆ ನೀರು ಇವುಗಳ ಮೂಗಿನ ಒಳಗೆ ಹೋಗಿಬಿಡುತ್ತೆ. ಈ ಕಾರಣದಿಂದ ಇವುಗಳಿಗೆ ಜಾಸ್ತಿ ಸೀನ್ ಬರ್ತಾ ಇರುತ್ತೆ. ಇದೇ ಕಾರಣದಿಂದ ಇವುಗಳನ್ನ ಸ್ನೀಸಿಂಗ್ ಮಂಕೀಸ್ ಅಂತ ಕೂಡ ಕರೀತಾರೆ. ಸೊ ಇವು ಏನ್ ಮಾಡುತ್ತವೆ ಅಂದ್ರೆ ಮಳೆ ಬೀಳುವಾಗ ಅವುಗಳ ಮೂಗನ್ನ ಕಾಲುಗಳ ಮಧ್ಯದಲ್ಲಿ ಹೈಡ್ ಮಾಡಿಕೊಳ್ಳುತ್ತವೆ. ಇವು ಹೆಚ್ಚಾಗಿ ಸ್ನೀಸ್ ಮಾಡೋದ್ರಿಂದ ಇವುಗಳನ್ನ ಕಂಡು ಹಿಡಿಯೋದು ತುಂಬಾ ಅಂದ್ರೆ ತುಂಬಾ ಸುಲಭ. ನಂಬರ್ ಫೈವ್, ಒಕಾಪಿ. ಈ ಜೀವಿಯನ್ನ ನೀವು ಫಸ್ಟ್ ಟೈಮ್ ನೋಡಿದ್ರೆ ಖಂಡಿತ ಕನ್ಫ್ಯೂಸ್ ಆಗಿ ಬಿಡ್ತೀರಾ. ಯಾಕೆ ಅಂದ್ರೆ ಇದು ಜೀಬ್ರಾನ ಅಥವಾ ಜಿರಾಫೆನ ಅನ್ನೋ ಕನ್ಫ್ಯೂಷನ್ ಉಂಟಾಗುತ್ತೆ. ಅಂಡ್ ಇದು ನೋಡೋಕೂ ಹಾಗೆ ಇರುತ್ತೆ ಅನ್ಕೊಳ್ಳಿ. ಈ ಪ್ರಾಣಿಗೆ ಇನ್ನೊಂದು ಹೆಸರು ಕೂಡ ಇದೆ, ಇವುಗಳನ್ನ ಫಾರೆಸ್ಟ್ ಜೀಬ್ರಾ ಎಂದು ಕೂಡ ಕರೀತಾರೆ. ಹಾಗೆ ಫಾರೆಸ್ಟ್ ಜಿರಾಫೆ, ಕಾಂಗೋಲಿಸ್ ಜಿರಾಫೆ, ಜೀಬ್ರಾ ಜಿರಾಫೆ, ಹೀಗೆ ಈ ಪ್ರಾಣಿಗಳಿಗೆ ಬಹಳಷ್ಟು ಹೆಸರುಗಳಿವೆ. ಇವುಗಳ ಹೆಸರುಗಳ ಬಗ್ಗೆ ತಿಳ್ಕೊಂಡ್ರೆ ಇನ್ನೂ ಜಾಸ್ತಿ ಕನ್ಫ್ಯೂಸ್ ಆಗೋದಂತೂ ಗ್ಯಾರಂಟಿ. ಇದರ ಶರೀರದ ಮೇಲೆ ಇರುವ ಬಿಳಿ ಪಟ್ಟಿಗಳನ್ನ ನೋಡಿ, ಇದು ಜೀಬ್ರಾ ಜಾತಿಗೆ ಸೇರಿದೆ ಅಂತ
ತುಂಬಾ ಜನ ಅನ್ಕೊಂಡಿರ್ತೀರಾ ಬಟ್ ಅಲ್ಲ ಇದು ಜಿರಾಫೆ ಜಾತಿಗೆ ಸೇರಿದ ಪ್ರಾಣಿ ಆದರೆ ಇವುಗಳ ಕುತ್ತಿಗೆ ಜಿರಾಫೆಗಳ ಹಾಗೆ ಬಹಳ ಉದ್ದವಾಗಿ ಇರಲ್ಲ ಉಳಿದ ಶರೀರ ಮಾತ್ರ ಸೇಮ್ ಜಿರಾಫೆ ತರಾನೇ ಇರುತ್ತೆ ಈ ಪ್ರಾಣಿಗಳು ಬಹಳ ಸುಂದರವಾಗಿ ಅಂಡ್ ಬಹಳ ಅಪರೂಪವಾಗಿರುತ್ತವೆ ಇವು ಕೇವಲ ನಾರ್ತ್ ವೆಸ್ಟ್ ಕಾಂಗೋ ರೇನ್ ಫಾರೆಸ್ಟ್ ಅಲ್ಲಿ ಕಂಡುಬರುತ್ತವೆ ಅಂಡ್ ಇವುಗಳ ಸೈಜ್ ವಿಷಯಕ್ಕೆ ಬಂದ್ರೆ ಇವು 1.5 ಮೀಟರ್ ಗಳಷ್ಟು ಉದ್ದದವರೆಗೆ ಬೆಳೆಯುತ್ತವೆ ಅಂಡ್ ಇವುಗಳ ತೂಕ 200 ರಿಂದ 300 ಕೆಜಿ ಗಳವರೆಗೆ ಇರುತ್ತೆ ಇವುಗಳ ನಾಲಿಗೆ ಕೂಡ ಜಿರಾಫೆ ಹಾಗೆ ತುಂಬಾ ಉದ್ದವಾಗಿರುತ್ತೆ ಈ ಪ್ರಾಣಿಗಳ ನಾಲಿಗೆ 14 ರಿಂದ 18 ಇಂಚ್ ಗಳವರೆಗೆ ಇರುತ್ತೆ नंबर सिक्स ड्राकुला प्यारेट फ्रेंड्स ನೀವು ಯಾವತ್ತಾದರೂ ಇಷ್ಟು ಭಯಂಕರವಾದ ಗಿಳಿಗಳನ್ನು ನೋಡಿದಿರಾ ಇದರ ನಿಜವಾದ ಹೆಸರು ಪೆಸ್ಕೆಟ್ಸ್ ಪ್ಯಾರೆಟ್ ಅಂಡ್ ಇದನ್ನ ವಲ್ಚರಿನ್ ಪ್ಯಾರೆಟ್ ಅಂತ ಕೂಡ ಕರೀತಾರೆ ನೋಡೋಕೆ ಭಯಂಕರವಾಗಿರೋದ್ರಿಂದ ಇದನ್ನ ಡ್ರಾಕುಲಾ ಪ್ಯಾರೆಟ್ ಅಂತ ಕರೀತಾರೆ ಇದನ್ನ ನೋಡಿದ್ರೆ ಗಿಳಿಯ ಶರೀರಕ್ಕೆ ಒಂದು ಹದ್ದಿನ ತಲೆ ಇಟ್ಟಿದ್ದಾರೆ ಅನಿಸುವ ಹಾಗೆ ಇರುತ್ತೆ ಅಂಡ್ ಇದರ ಸೈಜ್ ವಿಷಯಕ್ಕೆ ಬಂದ್ರೆ ಮಾಮೂಲಿ ಗಿಳಿಗಳಿಗಿಂತ ಇವು ಬಹಳ ದೊಡ್ಡದಾಗಿರುತ್ತವೆ ಇದರ ಉದ್ದ 14 ರಿಂದ 18 ಇಂಚ್ ಗಳವರೆಗೆ ಇರುತ್ತೆ ಈ ಗಿಳಿ ಕೇವಲ ನ್ಯೂ ಗಿನಿಯಾ ರೇನ್ ಫಾರೆಸ್ಟ್ ನಲ್ಲಿ ಮತ್ತು ಬೆಟ್ಟ ಗುಡ್ಡಗಳಲ್ಲಿ ಮಾತ್ರವೇ ಕಾಣಿಸುತ್ತವೆ ಇಂತಹ ಗಿಳಿಗಳು ಪ್ರಪಂಚದಲ್ಲಿ ಎಲ್ಲೂ ಕಾಣಿಸಲ್ಲ ಈ ಗಿಳಿಗಳಲ್ಲಿ ಎಲ್ಲದಕ್ಕಿಂತಲೂ ಅತ್ಯಂತ ಬೆಲೆಬಾಳುವುದು ಇವುಗಳ ರೆಕ್ಕೆಗಳು ಈ ರೆಕ್ಕೆಗಳ ಬೆಲೆ ಮಾರ್ಕೆಟ್ ನಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಇದರ ಕಾರಣದಿಂದಲೇ ಇವುಗಳನ್ನು ಜಾಸ್ತಿಯಾಗಿ ಬೇಟೆಯಾಡ್ತಾ ಇರ್ತಾರೆ ಇದರಿಂದ ಈ ಗಿಳಿಗಳ ಜಾತಿ ಅಳಿವಿನಂಚಿನಲ್ಲಿದೆ ಫ್ರೆಂಡ್ಸ್ ಮುಂದಿನ ವಿಷಯಕ್ಕೆ ಹೋಗುವ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನು ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್ ಲವ್ ಯು ಸೋ ಮಚ್ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನೆಲ್ ಅನ್ನು ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಮರಿಬೇಡಿ नंबर सेवन तूर्नी ड्रैगन इदु मुल्लिन ड्रैगन वे हल्लिगे भयपट्रे इंत ड्रैगन नोड़दे ड्रैगन जो होल्सिद्रे हल्ली तुम्बा मामूली कानिसुत्ते सो ड्रैगन एष्टु भयंकर अंद्रे अदर मै तुम्बा रीति मुळ्ळुगळिरुत्तवे इदर उद्द सुमारु 21 सेंटीमीटर वरेगे इरुत्ते ड्रैगन बहळ विचित्रवागि मत्तु तुम्बा भयंकर इदर शरीरद तुम्बा मुळ्ळुगळिरुत्तवे इदर शरीरद आकारद कारणदिंद इदन्न तूर्नी लिजर्ड अंड तूर्नी डेविल एंदु कूड करितारे ಇದು ಹೆಚ್ಚಾಗಿ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತೆ ಇದು ತುಂಬಾ ಬುದ್ಧಿವಂತ ಪ್ರಾಣಿ ಅಂತಾನೆ ಹೇಳಬಹುದು ಯಾಕಂದ್ರೆ ಇದು ಅದರ ಶರೀರವನ್ನ ಮಣ್ಣಿನ ಒಳಗಡೆ ಬಚ್ಚಿಟ್ಕೊಂಡು ಬೇಟೆಯಾಡುತ್ತೆ ಇದರ ಶರೀರದ ಮೇಲೆ ಜಾಸ್ತಿಯಾಗಿ ಮುಳ್ಳುಗಳು ಇರುವುದರಿಂದ ಬೇರೆ ಜಂತುಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸಹಾಯವಾಗುತ್ತವೆ ಆದರೆ ಕೆಲವು ಬಾರಿ ಕೆಲವು ಪಕ್ಷಿಗಳು ಈ ಡ್ರಾಗನ್ ಮೇಲೆ ಅಟ್ಯಾಕ್ ಮಾಡುತ್ತವೆ ಆಗ ಇದು ಅದರ ನಿಜವಾದ ತಲೆಯನ್ನು ಬಚ್ಚಿಟ್ಕೊಂಡು ಡೂಪ್ಲಿಕೇಟ್ ತಲೆಯನ್ನು ಹೊರಗೆ ಬಿಡುತ್ತೆ ಈ ಡೂಪ್ಲಿಕೇಟ್ ತಲೆಯಲ್ಲಿ ಬಹಳಷ್ಟು ವಿಷವಿರುತ್ತೆ ಸೋ ಈ ರೀತಿ ಕೂಡ ತನ್ನ ತಲೆಯನ್ನು ಬಳಸಿ ಬೇಟೆಯಾಡ್ತಾ ಇರುತ್ತೆ नंबर एट सेनेका वाइट टियर प्राणी नोड़के तुम्बा सुंदरवागिरुत्ते कारणदिंदले जास्ति बेटेयाड्तारे अदक्कागे इवुगळ संख्ये दिन दिन के कड़िमे आगता इदे इवुगळन्न संरक्षिसलु न्यूयार्क न ओंदु सेनेका आर्मी डिपोर्ट नल्लि इट्टिद्दारे इदरिंद इवुगळ संख्ये जास्तियागि 300 रवरेगे सेरिदे बहळष्टु सुंदरवागिरुव ई जिंकेगळु तम्म बिळि बण्णद कारणदिंद नोड़ोके तुम्बा अट्राक्टिव आगिरुत्तवे इदे कारणदिंद मनुष्यरिगे अष्टे अल्ल इतर प्राणिगळिगू कूड तुम्बा दूरदिंदलू कंडु बेटेगे गुरियागुत्तवे सो निमगू कूड ई बिळियाद जिंके इष्ट आद्रे ई वीडियोगे ओंदु लाइक कोड्बिडि नंबर नाइन डंबो ऑक्टोपस फ्रेंड्स नहीं बहुत रीतिया ऑक्टोपस नोड़ी किविगल ऑक्टोपस खंडित इष्टवागुत्ते ऑक्टोपस समुद्र दल सुमारु 3000 अडी आल वे हमबल ऑक्टोपस शरीर नोड़े गंटे कानिसुत्ते कत्तलल्ली तुम्बा आल ऑक्टोपस तले मेले किविगलु किविगल इवु आ ऑक्टोपस रेक्के उपयोगवागुत्तवे इवु चिक्क चिक्क आटवाडुव ಗೊಂಬೆಗಳ ಹಾಗೆ ಕಾಣಿಸುತ್ತವೆ ಯಾವುದಾದರೂ ಮೀನನ್ನ ಬೇಟೆಯಾಡುವಾಗ ಈ ಆಕ್ಟೋಪಸ್ ಅದರ ಶರೀರದ ಮೇಲೆ ಹೋಗಿ ಕುಳಿತು ಬಿಡುತ್ತೆ ಆ ಮೀನನ್ನ ಪೂರ್ತಿಯಾಗಿ ಕವರ್ ಮಾಡಿ ಬಿಡುತ್ತೆ ನಂತರ ಅದನ್ನ ಸಾಯಿಸಿ ತಿಂದು ಬಿಡುತ್ತೆ ನೋಡೋಕೆ ಇಷ್ಟು ಕ್ಯೂಟ್ ಆಗಿದ್ರೂ ಬೇಟೆಯಾಡುವಾಗ ಮಾತ್ರ ತುಂಬಾ ಭಯಂಕರವಾಗಿರುತ್ತೆ फ्रेंड्स लास्ट वीडियो दल ब्रिटिशरु नम्म भारतवन्न हेगे आक्रमण माडिद्रु एष्टु क्रूरवागि आळिद्रु एंबुदर बग्गे ओंदु वीडियो माडिदेने सो आ वीडियोवन्न नोड्दे इरोरु केळगडे लिंक अन्नु डिस्क्रिप्शन अल्लि कोट्टिर्तीनि होगि नोडबहुदु नंबर टेन रेड लिप्ड बैट फिश फ्रेंड्स एंदादरू केंपागिरुव तुटिगळन्नु होंदिरुव मीनुगळन्नु नोडिदिरा प्रपंचदल्ले अत्यंत अपरूपद जीविगळ जातियल्लि इदु कूड ओंदु इंतह मीनुगळन्नु नीवेंदु नोडिरल्ल ईस्टर्न पेसिफिक ओशन नल्लि कोकोस ऐलैंड सुत्तमुत्तलिन नीरिनल्लि ई मीनुगळु काणिसुत्तवे इवुगळन्नु नोडिद्रे फ्रेश आगि ईग यावुदो फंक्षन् गे होगुव हागे लिप्स्टिक हच्चिकोंडिरुव हागे काणिसुत्तवे ई मीनुगळल्लि इन्नोंदु विचित्रवाद विषय एनंद्रे ई मीनुगळु हेच्चागि ईजल्ल मीनुगळ जातिगे
ಶರೀರದ ಪ್ರಾಣಿಯಾದರೂ ಕೂಡ ಈ ಮೀನು ಜಾಸ್ತಿಯಾಗಿ ಸಮುದ್ರದ ತಳಭಾಗದಲ್ಲಿ ನಡೆದಾಡ್ತಾ ಇರುತ್ತೆ ಇದು ಸಾಮಾನ್ಯವಾಗಿ 75 ಮೀಟರ್ ಆಳವಿರುವ ನೀರಿನಲ್ಲಿ ಇರುತ್ತೆ ಕೆಲವು ಬಾರಿ ಅಂತ 180 ಮೀಟರ್ ಆಳಕ್ಕೂ ಹೋಗಬಲ್ಲದು ಇವುಗಳ ತಲೆಯ ಮೇಲೆ ಒಂದು ರೀತಿಯ ಆಂಟೆನಾ ಇರುತ್ತೆ ಇದು ಇತರ ಮೀನುಗಳನ್ನು ಆಕರ್ಷಿಸಲು ಸಹಾಯವಾಗುತ್ತೆ ಈ ರೀತಿ ಆಕರ್ಷಣೆಗೆ ಒಳಗಾದ ಮೀನುಗಳನ್ನು ಇದು ಬೇಟೆಯಾಡಿ ಸಾಯಿಸಿ ತಿಂದುಬಿಡುತ್ತೆ ಅಂಡ್ ಫೈನಲಿ ಗೈಸ್ ನೀವು ಥಂಬ್ನೇಲ್ ನೋಡಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಹಾಗಾದ್ರೆ ಈಗ ಅದರ ಬಗ್ಗೆ ತಿಳಿದುಕೊಳ್ಳೋಣ ಆಕ್ಚುಲಿ ಇದು ರಿಯಲ್ ಆಗಿ ಈಗ ಬದುಕಿರುವ ಜೀವಿ ಅಲ್ಲ ಇದು ಒಂದು ಆರ್ಟ್ ಅಷ್ಟೇ ಅಂದ್ರೆ ಪೆಟ್ರಿಸಿಯಾ ಪೆಕ್ಸಿನಿ ಎಂಬ ಒಬ್ಬ ಆರ್ಟಿಸ್ಟ್ ಸಿಲಿಕಾನ್ ಅಂಡ್ ಫೈಬರ್ ಕ್ಲಾಸ್ ಗಳನ್ನು ಬಳಸಿ ಈ ರಿಯಲಿಸ್ಟಿಕ್ ಸ್ಕಲ್ಪ್ಚರ್ ಅನ್ನು ತಯಾರಿಸಿದಾಳೆ ಸೋ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ ವಿಡಿಯೋ ಟೈಟಲ್ ಗೆ ಸೆಟ್ ಆಗುತ್ತೆ ಅಂತ ಥಂಬ್ನೇಲ್ ಆಗಿ ಸೆಲೆಕ್ಟ್ ಮಾಡಿದೀನಿ ಅಷ್ಟೇ ಸೋ ಗೈಸ್ ನೀವೀಗ ಈ ಪ್ರಪಂಚದಲ್ಲೇ ತುಂಬಾ ಅಪರೂಪವಾದ ಮತ್ತು ವಿಚಿತ್ರವಾದ ಜಂತುಗಳನ್ನು ಪಕ್ಷಿಗಳನ್ನು ಮೀನುಗಳನ್ನು ನೋಡಿದಿರಾ ಸೋ ಇವೆಲ್ಲವುಗಳಲ್ಲಿ ಯಾವ ಜೀವಿ ನಿಮಗೆ ಹೆಚ್ಚು ಇಷ್ಟವಾಗಿದೆಯೋ ಅಂಡ್ ಯಾವುದನ್ನ ನೀವು ನೋಡಿದಿರಾ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ ಅಂಡ್ ಇಂತಹ ಇಂಟರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಫೈನಲ್ ಆಗಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂಡ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.